ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 6 ಸುಗ್ಗಿಯ ಕಾರ್ಯ, ಪುಟ 115. ಮದಲಿಂಗನ ಬರೋಣಕ್ಕಾಗಿ ಕುತೂಹಲದಿಂದ ಸಿದ್ಧರಾಗಿ ಕಾಯುತ್ತಿರುವ ಬುದ್ಧಿವಂತ ಕನ್ಯೆಯರ ಮನೋವೃತ್ತಿಯು ಸರಿಯಾಗಿ ಕರ್ತನಿಗೆ ನಿಶ್ಚಿತಾರ್ಥ ಹೊಂದಿದವರ ನಿಜವಾದ ಮನೋವೃತ್ತಿಯನ್ನು ಪ್ರತಿಷ್ಠೆಗೊಂಡ ಸಭೆಯನ್ನು ಪ್ರತಿನಿಧಿಸುತ್ತದೆ. ಜೀವನದ ಮಹತ್ತರ ವಿಶೇಷ ಘಟನೆಯಾದ ಇದನ್ನು ನಿರ್ಲಕ್ಷಿಸುವ ಅಥವಾ ಇದಕ್ಕಾಗಿ ಸಿದ್ಧಪಡಿಸಿಕೊಳ್ಳದ ಕನ್ಯೆಯರಿಗೆ ಅದು ಆಕೆಯು ಆ ಗೌರವಕ್ಕೆ ಅಪಾತ್ರಳು ಎಂಬುದನ್ನು ಸಾಬೀತುಪಡಿಸುತ್ತದೆ. ಹಾಗೆಯೇ ಅಂತಹ ಸಭೆಗೂ ಸಹ ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟುಕೊಂಡಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. 1 ಯೋಹಾನ 3:3. ಅಂತಹವನು ತನ್ನ ಹೃದಯ ಮತ್ತು ಜೀವಿತದ ಮನೋವೃತ್ತಿಯು ಮದಲಿಂಗನಿಗೆ ಸಂಪ್ರೀತವಾಗಿರುವುದನ್ನು ಬಯಸುತ್ತಾನೆ. ಮತ್ತು ಇದು, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, 1 ಯೋಹಾನ 14:3 ಎಂದು ಹೇಳಿದಾತನ ಆಶೀರ್ವದಿತ ಅನ್ಯೂನ್ಯತೆ ಮತ್ತು ಔತಣಕ್ಕೆ ಹೆಬ್ಬಯಕೆಯುಳ್ಳದ್ದು ನಿರೀಕ್ಷೆಯುಳ್ಳದ್ದು ಆಗಿದೆ. ಈ ಸಾಮ್ಯದಿಂದ 2 ಸಂಗತಿಗಳು ಸ್ಪಷ್ಟವಾಗುತ್ತವೆ. ಮೊದಲನೆಯದಾಗಿ, ಈ ವಿಶೇಷ ಸತ್ಯದ ವೈಶಿಷ್ಟ್ಯವು ಅಂದರೆ ಮದಲಿಂಗನ ಪ್ರಸನ್ನತೆಯ ತಿಳುವಳಿಕೆಯು, ಇವುಗಳು ಸಾಮಾನ್ಯವಾಗಿ ಈ ಲೋಕಕ್ಕೆ ಅಥವಾ ಹೆಸರು ಮಾತ್ರದ ಸಭೆಗೆ ಉದ್ದೇಶಿತವಾದವುಗಳಲ್ಲ, ಆದರೆ ಕೇವಲ ಕನ್ಯೆಯರ ಅಥವಾ ಪ್ರತಿಷ್ಠೆ ಹೊಂದಿದವರ ವರ್ಗಕ್ಕೆ ಮಾತ್ರವೇ ಉದ್ದೇಶಿತವಾದವುಗಳು. ಎರಡನೆಯದಾಗಿ, ಮದಲಿಂಗನ ಪ್ರಸನ್ನತೆಯ ಈ ಸಂದೇಶವು ಬೇರ್ಪಡಿಸುವಿಕೆಗೆ ಕಾರಣವಾಗುತ್ತದೆ. ಮತ್ತು ಇದು ಕನ್ಯೆಯರ ವರ್ಗದ ಪ್ರತಿಯೊಬ್ಬ ಬುದ್ಧಿವಂತರನ್ನು, ನಿಷ್ಠಾವಂತರನ್ನು, ಯೋಗ್ಯರಾದವರನ್ನು ಸ್ಪಷ್ಟವಾಗಿ ಪರೀಕ್ಷಿಸಿ ಸಾಬೀತುಪಡಿಸಿ ನಂತರ ಅಪ್ರಾಮಾಣಿಕರಾದ ಬುದ್ಧಿಹೀನ ಕನ್ಯೆಯರಿಂದ ಅವರನ್ನು ಪ್ರತ್ಯೇಕರನ್ನಾಗಿ ಪ್ರಕಟಿಸುತ್ತದೆ. ಆಹಾ, ಕೃಪೆಯ ಎಂಥ ಶ್ರೀಮಂತಿಕೆಯು ಇದೋ ಮದಲಿಂಗನು ಎಂಬ ಈ ಭವ್ಯವಾದ ಸಂದೇಶದಲ್ಲಿ ಒಳಗೊಂಡಿದೆ. ಆದಾಗ್ಯೂ, ಇದೊಂದು ಭಕ್ತರುಗಳಿಗೆ ಮಾತ್ರವೇ ಗೊತ್ತಿರುವ ಮಹಾಗುಪ್ತ ವಿಷಯವಾಗಿದೆ. ಈ ಪ್ರಪಂಚವು ಇದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಅದು ಅವರಿಗೆ ಮೂರ್ಖತನವಾಗಿದೆ. ಹಾಗೂ ಎಲ್ಲ ಕನ್ಯೆಯರಿಗೂ ಕೇಳಿಸಿಕೊಳ್ಳುವವರವಿಗೆ ಅವರಲ್ಲಿ ಬುದ್ಧಿವಂತೆಯರಾದವರು ಪೂರ್ಣವಾಗಿ ಒಳಪ್ರವೇಶಿಸುವ ತನಕ ಬಾಗಿಲು ಮುಚ್ಚುವವರವಿಗೆ ಮತ್ತು ಮಹಾಸಂಕಟದ ಸಮಯದ ಬೆಂಕಿಯ ಜ್ವಾಲೆಯು ಆಗ ಉದ್ಭವಿಸುತ್ತದೆ. ಮತ್ತು ಎಲ್ಲರ ಕಣ್ಣುಗಳು ಕರ್ತನ ಪ್ರಸನ್ನತೆಯನ್ನು ಮತ್ತು ಆತನ ಆಳ್ವಿಕೆಯ ಪ್ರಾರಂಭವನ್ನು ಕಾಣುವಂತೆ, ಅಂದರೆ ಅಂಗೀಕರಿಸುವಂತೆ ಮಾಡುವವರವಿಗೆ ಹಾಗೆ ಇರುತ್ತದೆ. ಎಲೈ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು, ತವರು ಅಂದರೆ ಆದಾಮನ ಮನೆಯನ್ನು ಅಂದರೆ ಮಾನವ ಸಂಬಂಧಗಳನ್ನು, ನಿರೀಕ್ಷೆಗಳನ್ನು, ಗುರಿಗಳನ್ನು, ಹಂಬಲಗಳನ್ನು ಮರೆತು ಬಿಡು. ಆಗ ರಾಜನು ಅಂದರೆ ಕರ್ತನಾದ ಏಸು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಕೀರ್ತನೆ 45:10-11 ಎಂಬ ಯಹೋವನ ಸಂದೇಶವು ಎಷ್ಟೋ ರಾಜಕೃಪೆಯಿಂದ ಆತನ ನಮ್ರ ಸೇವಕರಿಗೆ ಮತ್ತು ಆತನ ಮನೆ ಸೇವಕಿಯರಿಗೆ ಬರುತ್ತದಲ್ಲವೋ? ಇಂತಹ ಕೃಪೆಯನ್ನು ಹೊಂದತಕ್ಕವರು ಯಾರು? ಅವರುಗಳು ಕರೆಯಲ್ಪಟ್ಟವರು, ಸ್ವೀಕರಿಸಲ್ಪಟ್ಟವರು ಮತ್ತು ನಂಬಿಗಸ್ತರು. ರಾಜಕುಮಾರಿ, ಯಹೋವನ ಮಗಳು, ಇಂತಹವರು ಮದಲಿಂಗನ ಕ್ರಿಸ್ತನು ಸ್ವಂತದವನು. ಇವರೆಲ್ಲರೂ ತಮ್ಮೊಳಗೆ ಮಹಿಮೆಯುಳ್ಳವರು. ಆಕೆಯ ಸೌಂದರ್ಯವು ಪವಿತ್ರತೆಯ ಸೌಂದರ್ಯವಾಗಿದೆ. ಬಾಹ್ಯರೂಪವಾಗಿ ಲೋಕದ ಮುಂದೆ ಆಕೆಯು ಮಹತ್ವವುಳ್ಳವಳಾಗಿರದೆ, ಆಕೆಯ ಕರ್ತನು ನಮ್ರನಾಗಿದ್ದಂತೆಯೇ ಆಕೆಯು ಮನುಷ್ಯರಿಂದ ತಿರಸ್ಕೃತಳು, ಹೀನೈಸಲ್ಪಟ್ಟವಳು ಆಗಿದ್ದಾಳೆ. ಆದರೆ ಆಕೆಯು ಯಾವಾಗಲೂ ಹಾಗೆಯೇ ಇರುವವಳಲ್ಲ. ನಮ್ರತೆಯಲ್ಲಿ ಆತನನ್ನು ಅನುಸರಿಸುವವಳಾಗಿದ್ದು ಆಕೆಯು ಆತನ ಮಹಿಮೆಯಲ್ಲಿ ಸಹ ಪಾಲುದಾರರಾಗುವಳು. ಒಬ್ಬ ನೂತನ ಸೃಷ್ಟಿಯಾಗಿ ತಕ್ಕ ಸಮಯದಲ್ಲಿ ಆಕೆಯು ಆತನ ದೈವಿಕ ಸ್ವಭಾವವೆಂಬ ಬಟ್ಟೆಯನ್ನು ಧರಿಸಿಕೊಳ್ಳುವಳು. ಆಕೆಯ ಬಟ್ಟೆಗಳು ಅಂದರೆ ಮಹಿಮೆ ಹೊಂದುವಾಗ ರೂಪಿತಗೊಂಡ ಚಿನ್ನದಂತೆ. ಚಿನ್ನವು ದೈವಿಕ ಸ್ವಭಾವದ ಸಂಕೇತವಾಗಿದೆ. ಆಕೆಯು ಜರತಾರಿ ವಸ್ತ್ರವನ್ನು, ಬುಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿ ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು.
ಕೀರ್ತನೆ 45:14 ಆಕೆಯು ದೇವರೇ ಒದಗಿಸಿಕೊಡುವ ಸಾಧಾರಣ ಶ್ವೇತ ವಸ್ತ್ರಧಾರಿಯಾಗಿ ರಾಜನ ಬಳಿಗೆ ತರಲ್ಪರುವಳು ಎಂಬುವಂಥದ್ದೇ.